ಪಾಠ ನಾಲ್ಕು ಮೆದು ಮಾತು ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು. ಯಾರಪ್ಪ ನನ್ನನ್ನು ಈ ತರ ಕರೆಯೋದು ಎಂದುಕೊಂಡು ಯುವಕ ತಿರುಗಿ ನೋಡಿದ. ವ್ಯಾಪಾರಿ ದರ್ಪದಿಂದ ಏನೋ ಹಾಗೆ ನೋಡ್ತೀಯ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ, ಬಾ ಸ್ವಲ್ಪ ಚಕ್ರ ಎತ್ತು, ನಾನು ಗಾಡಿ ಚಾಲು ಮಾಡ್ತೇನೆ ಎನ್ನುತ್ತ ಟೆಂಪೋ ಹತ್ತಿದನು. ಆತನ ಮಾತಿನ ಧಾಟಿ ಯುವಕನಿಗೆ ಹಿಡಿಸಲಿಲ್ಲ. ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎನ್ನುತ್ತ ಮುಂದಕ್ಕೆ ನಡೆದನು. ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಇವರಿಬ್ಬರ ಮಾತುಗಳನ್ನು ಆಲಿಸಿ ವ್ಯಾಪಾರಿಗೆ ಹೇಳಿದರು. ನೋಡ್ರಿ ಯಜಮಾನರೇ, ಯಾರೇ ಆಗಲಿ ಗೌರವ ಕೊಟ್ಟು ಮಾತನಾಡಿಸಬೇಕು. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು ಅನಿಸುತ್ತಿದೆಯೇ ನಿಮಗೆ? ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ, ಆಗ ನಿಮ್ಮ ಕೆಲಸಕ್ಕೆ ಆತ ಸಹಾಯ ಮಾಡೇ ಮಾಡ್ತಾನೆ ಎಂದರು. ಮಾಸ್ಟರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು. ಆತ ಯುವಕನಿಗೆ, ತಮ್ಮ ದಯಮಾಡಿ ಕ್ಷಮಿಸು, ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ಎಂದು ಕೇಳಿಕೊಂಡ. ಅಷ್ಟರಲ್ಲಿ ಮಾಸ್ತರರು, ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ಲ, ಬಾಪ್ಪ ಗೆಳೆಯ ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಎನ್ನುತ್ತ ಯುವಕನನ್ನು ಕರೆದು ತಾವೂ ಮುಂದೆ ಬಂದರು. ಯುವಕನೂ ಮಾಸ್ತರರು ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮೇಲಕ್ಕೆತ್ತಿದರು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ ಕೈ ಕುಲುಕಿದನು. ಮಾಸ್ತರರಿಗೆ ಧನ್ಯವಾದ ಹೇಳಿದನು.